ಹಾಸನಾಂಬ ಉತ್ಸವದೊಳಗೆ ರೈಲ್ವೆ ಮೇಲ್ಸೇತುವೆ ಸಂಚಾರಕ್ಕೆ ಮುಕ್ತ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಪರಿಶೀಲಿಸಿದ ಸಂಸದ ಪ್ರಜ್ವಲ್ ರೇವಣ್ಣ, ಶಾಸಕ ಎಚ್ಪಿ ಸ್ವರೂಪ್. ನಗರದ ರೈಲ್ವೆ ಮೇಲ್ಸೇತುವೆ ಎರಡು ಪಥದ ಕಾಮಗಾರಿಯನ್ನ ಶೀಘ್ರದಲ್ಲೇ ಪೂರ್ಣಗೊಳಿಸಿ ಹಾಸನಾಂಬ ಜಾತ್ರಾ ವಾಹನಗಳ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಸಂಸದ ಪ್ರಜ್ವಲ್ ರೇವಣ್ಣ ತಿಳಿಸಿದರು. ಈಗ ನಮಗೆ ಎಲ್ಲರಿಗೂ ಒಂದು ಹಾಸನ ಜಿಲ್ಲೆಯಲ್ಲಿ ಒಂದು ಹೆಮ್ಮೆಯಾದ ಒಂದು ಹಬ್ಬ ಅಂತ ಅಂದರೆ ಹಾಸನಾಂಬ ದೇವಸ್ಥಾನ ಓಪನ್ ಆಗುತ್ತೆ. ಹಾಗಾಗಿ ಭಕ್ತಾದಿಗಳು ಹಾಗೂ ಎಲ್ಲ ವಿ ಐ ಪಿಸ್ಗಳು ಎಲ್ಲ ಭಾಗದಿಂದಲೂ, ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಿಂದಲೂ ಕೂಡ ವರದಿ ಬರ್ತಾರೆ ಆ ದೇವ್ರನ್ನ ಒಂದು ಆಶೀರ್ವಾದ ಸ್ವೀಕಾರ ಮಾಡೋದು. ಹಾಗಾಗಿ ಅದಕ್ಕಿಂತ ಮುಂಚೆ ಈ ಒಂದು ಬ್ರಿಡ್ಜ್ನ ನಾವು ಓಪನ್ ಮಾಡಬೇಕು ಅಂತ ನಾನು ಒಂದು ಇವತ್ತು ಮೀಟಿಂಗ್ ಇಟ್ಕೊಂಡಿದ್ದೆ. ನಮ್ಮ ಇಂಜಿನಿಯರ್ಸ್ಗಳನ್ನ ಕರೆದು ನಾವು ಟೂ ಲೇನ್ ರೋಡ್ ಆದರೂ ಇವತ್ತು ಓಪನ್ ಮಾಡಿಕೊಡ್ಬೇಕು, ಯಾಕಂದರೆ ನಾವು ಫೋರ್ ಲೇನ್ ರೋಡ್ ಕಂಪ್ಲೀಟ್ ಮಾಡಬೇಕು ಅಂದರೆ ಅದರ ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಇಳಿಯೋಂಥ ರ್ಯಾಂಪ್ನ ಕಂಪ್ಲೀಟ್ ಮಾಡಿಕೊಡ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಯಾಕೆ ಟೈಮ್ ಹಿಡಿಯುತ್ತೆ ಅಂದರೆ ಈಗ ರಿವೈಸ್ ಎಸ್ಟಿಮೇಷನ್ ಕಳಿಸಿದ್ದೀವಿ ನಾವು. ಆ್ಯಕ್ಚುಲಿ ಇನಿಷಿಯಲಿ ಇದು 40 ಕೋಟಿ ಪ್ರಾಜೆಕ್ಟ್, ಒಂದು 25 ಕೋಟಿ ರೂಪಾಯಿ ಇದು ಕೇಂದ್ರ ಸರ್ಕಾರ, ಇನ್ನು ಮಿಕ್ಕಿದ್ದು ಒಂದು ಸ್ವಲ್ಪ ರಾಜ್ಯ ಸರ್ಕಾರ ಆಗಬೇಕಾಗುತ್ತೆ. ಆದರೆ ಡಿವಿಯೇಷನ್ಸ್ ಮಾಡಿ ಮತ್ತೆ ನಾವು ಕೇಂದ್ರದಿಂದ ಒಂದು ಇಲ್ಲ ನಾವು ಫೋರ್ ಲೈನ್ ರೋಡ್ ತರಬೇಕು, ರೋಡ್ ತಂದು ಅದನ್ನು ಸಂಪೂರ್ಣವಾಗಿ ದೊಡ್ಡ ಮಟ್ಟಕ್ಕೆ ನಾವು ಮಾಡಬೇಕು ಈ ಬ್ರಿಡ್ಜ್ನ ಅಂತ ತೀರ್ಮಾನ ಮಾಡಿದಾಗ ರೇವಣ್ಣ ಸಾಹೇಬರು ಮತ್ತು ದೇವೇಗೌಡರು ಸಾಹೇಬರು ನಾವೆಲ್ಲ ಹೋಗಿ ತೀರ್ಮಾನ ಮಾಡಿದಾಗ ಅದು ಬಜೆಟ್ ಒಂದು ಸ್ವಲ್ಪ ಹೆಚ್ಚಾಯಿತು. ಈಗ ನಮ್ಮ ರಾಜ್ಯ ನಮ್ಮ ಕೇಂದ್ರ ಸರ್ಕಾರದ ಸಂಪೂರ್ಣ ಅನುದಾನ ಅಂದರೆ ಸುಮಾರು 25 ಕೋಟಿ ಇದ್ದಿದ್ದನ್ನ ಇವತ್ತಾಗಲೇ ನಾವು 50-55 ಕೋಟಿ ರೂಪಾಯಿ ಕೇಂದ್ರ ದುಡ್ಡು ಹಾಕಿದ್ದೀವಿ ಈ ಬ್ರಿಡ್ಜ್ಗೆ. ನಮ್ಮ ಸಂಪೂರ್ಣ ಅನುದಾನ ಕೊಟ್ಟಿದ್ದೀವಿ, 50-50 ರೇಷಿಯೋ ನಾವು ಮಾಡ್ತಾ ಇದ್ದೀವಿ, 50-50 ರೇಷಿಯೋ. ಸೊ ಇವತ್ತು ನಮ್ಮ ರಾಜ್ಯ ಸರ್ಕಾರದವರು ಸುಮಾರು ಒಂದು 25 ಕೋಟಿ 30 ಕೋಟಿವರೆಗೂ ರಿಲೀಸ್ ಮಾಡಿದ್ದಾರೆ. ನಾವು ಇನ್ನೂ ಒಂದು ಅಡಿಷ್ನಲ್ 25 ಕೋಟಿ ಕೊಡಿ, ಇದನ್ನು 25 ಕೋಟಿ ಕೊಟ್ಟರೆ ನಾವು ಕಂಪ್ಲೀಟ್ ಮಾಡ್ಬೋದು ಈ ಬ್ರಿಡ್ಜ್ನ ಅಂತ ನಾವು ಕೇಳಿದ್ದೀವಿ. ಈಗ ನಮ್ಮ ಹತ್ರ ಇರೋ ಟೆಂಡರ್ ಅಮೌಂಟಲ್ಲಿ ಈಗಿರೋ ದುಡ್ಡಲ್ಲಿ ನಾವು ಟೂ ಲೇನ್ ರೋಡ್ನ ನವಂಬರ್ ಒಳಗಡೆ ನಾವು ಅದನ್ನು ರಿಲೀಸ್ ಮಾಡಿ ಅದನ್ನು ನಾವು ಇದು ಗಾಡಿಗಳಿಗೆ ಚಲಾವಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಗರದ ಜಿಲ್ಲಾ ನ್ಯಾಯಾಲಯದಿಂದ ಎನ್ಆರ್ ವೃತ್ತದವರೆಗೆ ನಡೆಯುತ್ತಿರುವ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನ ಬುಧವಾರ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನಾಂಬ ದೇವಿ ದರ್ಶನಕ್ಕೆ ನಾನಾ ಭಾಗಗಳಿಂದ ನಗರಕ್ಕೆ ಭಕ್ತರು ಆಗಮಿಸುವುದರಿಂದ ಅಷ್ಟರೊಳಗೆ ಸದ್ಯಕ್ಕೆ ಎರಡೂ ಪಥದ ಮೇಲ್ಸೇತುವೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸೂಚನೆ ನೀಡಿದ್ದೇನೆ ಅಂತ ತಿಳಿಸಿದರು.